2019 ಹಾಗೂ 20ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಕುರಿತು ಶ್ರೀ ಋಷಭೇಂದ್ರ ಶಿಕ್ಷಣ ಸಂಸ್ಥೆಯ ಶ್ರೀ ಚನ್ನ ಋಷಭೇಂದ್ರ ಪ್ರೌಢಶಾಲೆಯ ಕಾರ್ಯಾಲಯದಲ್ಲಿ ಎಸ್ಎಸ್ಎಲ್ಸಿ ಪೂರ್ವ ತಯಾರಿ ಕುರಿತು ಸಭೆ ನಡೆಸಲಾಯಿತು. ಸನ್ 2019-20ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಕುರಿತು ಶ್ರೀ ವೃಷಭೇಂದ್ರ ಶಿಕ್ಷಣ ಸಂಸ್ಥೆಯ ಶ್ರೀ ಚನ್ನ ವೃಷಭೇಂದ್ರ ಪ್ರೌಢಶಾಲೆಯ ಕಾರ್ಯಾಲಯದಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಪೂರ್ವ ತಯಾರಿ ಕುರಿತು ಪರೀಕ್ಷೆಯ ಮುಖ್ಯ ಅಧೀಕ್ಷಕರಾದ ಕುಮಾರ್ ಮಾದರ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಪರೀಕ್ಷೆಯಲ್ಲಿ 453 ರೆಗ್ಯುಲರ್, 7 ರಿಪೀಟರ್, 2 ವಲಸೆ ಬಂದ ವಿದ್ಯಾರ್ಥಿಗಳು ಹಾಗೂ ಒಟ್ಟು 462 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆಯಲಿದ್ದಾರೆ. ವಿದ್ಯಾರ್ಥಿಗಳಿಗೆ ನಾವು ಪರೀಕ್ಷಾ ಕೇಂದ್ರದ ವತಿಯಿಂದ 5 ಸ್ಯಾನಿಟೈಸರ್ ಮಷಿನ್ ಅಳವಡಿಸಲಾಗಿದೆ ಹಾಗೂ 2 ಐಸೋಲೇಷನ್ ವಾರ್ಡ್, 1 ಕೊಠಡಿಯಲ್ಲಿ 20 ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಪ್ರತಿ ವಿದ್ಯಾರ್ಥಿಗೆ 2 ಮಾಸ್ಕ್ ವಿತರಣೆಯನ್ನ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಸರ್, 2019-20ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಸಂಬಂಧಪಟ್ಟಂತೆ ಶ್ರೀ ಚನ್ನ ವಿಶ್ವೇಂದ್ರ ಪರೀಕ್ಷಾ ಕೇಂದ್ರದ 077NA ಈ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕನಾಗಿ ಈ ಪರೀಕ್ಷಾ ಕೇಂದ್ರದ ತಯಾರಿ ಕುರಿತು ಸಂಕ್ಷಿಪ್ತವಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಈ ಮಾಹಿತಿಯನ್ನು ತಮಗೆ ಕೊಡ್ತಾ ಇದ್ದೀನಿ. ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಒಟ್ಟು 23 ಬ್ಲಾಕ್ಗಳ ವ್ಯವಸ್ಥೆ ಇದೆ. 2 ರಿಸರ್ವ್ ಕೊಠಡಿಗಳನ್ನು ಮಾಡ್ಕೊಂಡಿದ್ದೀವಿ. ಪರೀಕ್ಷೆಗೆ ಹಾಜರಾಗ್ತಕ್ಕಂಥ ಮಕ್ಕಳು 462, ಅದರಲ್ಲಿ ರೆಗ್ಯುಲರ್ ಫ್ರೆಶ್ ಇರ್ತಕ್ಕಂಥ ಮಕ್ಕಳು 453 ಮತ್ತು RR ಅಂದರೆ ರೆಗ್ಯುಲರ್ ರಿಪ್ಟರ್ ಮಕ್ಕಳ ಸಂಖ್ಯೆ 7. ಜೊತೆಗೆ ಇನ್ ಮೈಗ್ರೇಷನ್ ಅಂತ ನಾವು ಕರಿತೀವಿ, ಅಂದರೆ ಬೇರೆ ಜಿಲ್ಲೆಯಿಂದ ನಮ್ಮ ಜಿಲ್ಲೆಗೆ ವಲಸೆ ಬಂದು ನಮ್ಮ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಮಕ್ಕಳ ಸಂಖ್ಯೆ 7. ಹಾಗಾಗಿ ಒಟ್ಟಿನಲ್ಲಿ 467 ಮಕ್ಕಳು ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಬರ್ತಾ ಇದ್ದಾರೆ. ಹಾಗೆಯೇ ಥರ್ಮಲ್ ಸ್ಕ್ಯಾನಿಂಗ್ ವ್ಯವಸ್ಥೆಯನ್ನ ಕೂಡ ಮಾಡಿದ್ದೇವೆ. ಹಾಗಾಗಿ ಪರೀಕ್ಷೆಗೆ ಬರುವ ಯಾವುದೇ ವಿದ್ಯಾರ್ಥಿಗಳು ಮತ್ತು ಪಾಲಕರು ಭಯಪಡುವ ಅಗತ್ಯವಿರುವುದಿಲ್ಲ. ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಸಾಧ್ಯವಾದಷ್ಟು ನಾವು ಜವಾಬ್ದಾರಿ ತೆಗೆದುಕೊಂಡು ಪೊಲೀಸ್ ಇಲಾಖೆಯಿಂದ ಸೂಕ್ತ ಭದ್ರತೆ ಹಾಗೂ ಆಶಾ ಕಾರ್ಯಕರ್ತೆಯರ ಸಹಾಯದಿಂದ ಪರೀಕ್ಷೆಯನ್ನ ವ್ಯವಸ್ಥಿತವಾಗಿ ನಡೆಸಲು ಒಟ್ಟು 23 ಕೊಠಡಿಗಳು ಪರೀಕ್ಷಾ ಕೇಂದ್ರಕ್ಕೆ ಮೀಸಲಿವೆ. ಜೊತೆಗೆ 2 ಕೊಠಡಿಗಳನ್ನ ರಿಸರ್ವ್ ಕೊಠಡಿಗಳಲ್ಲಿ ಮೀಸಲಾಗಿರಿಸಲಾಗಿದೆ. ಜೊತೆಗೆ 33 ಸಿಬ್ಬಂದಿಗಳು ಕಾರ್ಯನಿರ್ವಹಿಸಲಿದ್ದಾರೆ. ಆದ್ದರಿಂದ ಕೊಠಡಿ ಮೇಲ್ವಿಚಾರಕರಿಗೆ ಪರೀಕ್ಷೆ ನಡೆಸುವ ಕುರಿತು ಸರ್ಕಾರ ಹೊರಡಿಸಿರುವ ಎಲ್ಲಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸಭೆಯಲ್ಲಿ ಸೂಚಿಸಲಾಯಿತು. ಪರೀಕ್ಷೆಯು ಪಾರದರ್ಶಕವಾಗಿ ನಡೆಯಬೇಕು, ಶಾಂತ ರೀತಿಯಾಗಿ ನಡೆಯಬೇಕು. ಅದರ ಸಲುವಾಗಿ ಪ್ರತಿಯೊಂದು ರೂಮ್ಗೂ ಕೂಡ CC ಕ್ಯಾಮ್ರಾಗಳನ್ನು ನಾವು ಅಳವಡಿಕೆ ಮಾಡಿಕೊಂಡಿದ್ದೀವಿ. ಅದರ ಜೊತೆಗೆ ಡೆಸ್ಕ್ಗಳು ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಹಾಗೆಯೇ ನಮ್ಮಲ್ಲಿ ಒಟ್ಟಿನಲ್ಲಿ ನಮ್ಮಲ್ಲಿ ಮಕ್ಕಳು 68 ಮಕ್ಕಳು ಹೊರಹೋಗಿದ್ದಾರೆ. 68 ಮಕ್ಕಳು ನಮ್ಮ ಬೇರೆ ವಲಸೆ ಹೋಗಿದ್ದಾರೆ, 62 ಮಕ್ಕಳು ನಮಗೆ ಈ ಕಡೆ ಬಂದಿದ್ದಾರೆ. ಒಂದು 8 ಮಕ್ಕಳು ಅಟ್ಟನ್ನ ಒಂದು 6-7 ಮಕ್ಕಳು ವ್ಯತ್ಯಾಸ ಆಗಿದೆ. 62 ಹೊರಗೋಗಿದ್ದಾರೆ. 62 ಹೊರಗು, 68 ಒಳಗೆ ಬಿಡ್ತಾರೆ. ಈ ರೀತಿಯಾಗಿ ನಾವು ಪ್ರತಿ ಕೇಂದ್ರಕ್ಕೆ ಸ್ಯಾನಿಟೈಸರ್ ಅನ್ನು ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ HA ಭಜಂತ್ರಿ ಅಧ್ಯಕ್ಷತೆಯನ್ನ ವಹಿಸಿದ್ರು. SL ಜಾಧವ್ ಉಪಸ್ಥಿತರಿದ್ರು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ರು. ಶಿಕ್ಷಕ RM ಕಬೂರ್ ಸ್ವಾಗತಿಸಿದ್ರು. PB ಬಡಿಗೇರ್ ವಂದಿಸಿದ್ರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ TV ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.